ಗುಡ್ ಮಾರ್ನಿಂಗ್ ಕರ್ನಾಟಕ. ಎಸ್, ನಕಲಿ ಮಾರ್ಕ್ಸ್ ಕಾರ್ಡ್ ದಂಧೆಯನ್ನು ನಡೆಸ್ತಾ ಇದ್ದಂತಹ ಜಾಲ ಪತ್ತೆಯಾಗಿದೆ. ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಗಿರೀಶ್ ಗೌಡನನ್ನ ಈ ಹಿನ್ನೆಲೆಯಲ್ಲಿ ಬಂಧಿಸಲಾಗಿದೆ. ನಕಲಿ ಮಾರ್ಕ್ಸ್ ಕಾರ್ಡ್ ದಂಧೆಯನ್ನ ನಡೆಸಲು ಸಿಸಿಬಿ ಪೊಲೀಸರ ಹೆಸರನ್ನೇ ದುರ್ಬಳಕೆ ಮಾಡಿಕೊಂಡಿದ್ದಂತಹ ಗಿರೀಶ್ ಗೌಡ ಸಿಸಿಬಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಲು ಹೋಗಿ ಕಂಬಿ ಹಿಂದೆ ಸೇರಿದ್ದಾರೆ. ಕೋಚಿಂಗ್ ಸೆಂಟರ್ನಿಂದ ನಕಲಿ ಮಾರ್ಕ್ಸ್ ಕಾರ್ಡ್ ದಂಧೆ ನಡೆಸ್ತಾ ಇದ್ದ ಗಿರೀಶ್ ಗೌಡ KSOU ಹೆಸರಿನಲ್ಲಿ ಬೇರೊಬ್ಬರ ಹೆಸರಿನಲ್ಲಿ ನಕಲಿ ಫೇಕ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದ. ತಿಮ್ಮರಾಯ ದಂಪತಿಯ ಮಗಳಿಗೆ ಕೆಲ ದಿನಗಳ ಹಿಂದೆ 1.5 ಲಕ್ಷ ಹಣ ಪಡೆದು ದ್ವಿತೀಯ PUC ಫೇಕ್ ಮಾರ್ಕ್ಸ್ ಕಾರ್ಡನ್ನು ವರ್ಷ ಎಜುಕೇಷನ್ ಸೆಂಟರ್ ಮೂಲಕ ನೀಡಿದ್ದ. ಈ ಮಾರ್ಕ್ಸ್ ಕಾರ್ಡನ್ನು ಇಟ್ಕೊಂಡು ಕಾಲೇಜೊಂದರಲ್ಲಿ ಅಡ್ಮಿಷನ್ ಆಗೋದಕ್ಕೆ ಮುಂದಾದಾಗ ಇದು ನಕಲಿ ಮಾರ್ಕ್ಸ್ ಕಾರ್ಡ್ ಅನ್ನೋದು ಗೊತ್ತಾಗಿದೆ. ಕೂಡಲೇ ತಿಮ್ಮರಾಯ ದಂಪತಿ ನಕಲಿ ಅಂಕಪಟ್ಟಿ ಬಗ್ಗೆ ಪ್ರಶ್ನೆ ಮಾಡಿದಾಗ ಬಂಧಿತ ಗಿರೀಶ್ ಗೌಡ ಉಲ್ಟಾ ಹೊಡೆದಿದ್ದಾನೆ. ಸಿಸಿಬಿ ಪೊಲೀಸರ ಸೋಗಿನಲ್ಲಿ ಹಣ ವಸೂಲಿ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಪೊಲೀಸರಿಗೆ ಸುಳ್ಳು ದೂರು ನೀಡಿದ್ದಾನೆ. ಈತನ ಹೇಳಿಕೆಯನ್ನು ಗಮನಿಸಿದ ಪೊಲೀಸರು ವಿಚಾರಣೆ ನಡೆಸಿದಾಗ ಗಿರೀಶ್ ಗೌಡ ತಪ್ಪೊಪ್ಪಿಕೊಂಡಿದ್ದಾನೆ. ಬಳಿಕ ನಾಗರಬಾವಿಯಲ್ಲಿರುವ ವರ್ಷ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಮೇಲೆ ಸಿಸಿಬಿ ACP ಮಂಜುನಾಥ್ ಚೌಧರಿ ದಾಳಿ ಮಾಡಿದಾಗ 800ಕ್ಕೂ ಹೆಚ್ಚು ನಕಲಿ ಮಾರ್ಕ್ಸ್ ಕಾರ್ಡ್ ಕಂಪ್ಯೂಟರ್ ಸಿಸ್ಟಮ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಸಂಬಂಧ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಎಸ್ಸಿ ಕುರಿತಿನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನಿಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್ನ, ನಕಲಿ ಮಾರ್ಕ್ಸ್ ಕಾರ್ಡ್ ದಂಧೆ ಬಯಲಾಗಿದೆ, ಆದರೆ ಇದರಲ್ಲಿ ಅಚ್ಚರಿಯ ವಿಷಯ ಅಂತಂದ್ರೆ ರೈತ ಮುಖಂಡ ಇದ್ದ ಅಂತನ್ನುವಂಥದ್ದು. ಪ್ರಮುಖವಾಗಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಲಭ್ಯ ಆಗ್ತಿದೆಯಾ ಹೇಗೆ? ಎಸ್ ಪ್ರತಿಮಾ, ಅಂದ್ರೆ ಈ ರೈತ ಮುಖಂಡ ಗಿರೀಶ್ ಗೌಡ ಸಾಮಾಜಿಕ ಕಾರ್ಯಕರ್ತ ಅಂದ್ಬಿಟ್ಟು ಅಂತ ಹೇಳ್ಕೊಂಡು ಈ ರೀತಿಯ ದಂಧೆ ನಡೆಸ್ತಿರೋದು ಇದೀಗ ಬಯಲಿಗೆ ಬಂದಿರುವಂತದ್ದು ಅಂದ್ರೆ ಈ ಮೂಲಕ ತಾನೇ ತೋಡಿದ ಕೆಡ್ಡಕ್ಕೆ ಅವನೇ ಬಿದ್ದಿದ್ದಾನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿನ್ನೆ ನನ್ನ ಒಂದು ಕಚೇರಿಗೆ ಬಂದು ಸಿಸಿಬಿ ಅಧಿಕಾರಿಗಳು ಅಂತ ಹೇಳ್ಕೊಂಡು ಮಂಜುನಾಥ್ ಮತ್ತು ತಿರುಮಲ ದಂಪತಿ ನನ್ಗೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಅನ್ಬಿಟ್ಟು ಅವನೇ ಹೋಗಿ ಕಾಮಾಕ್ಷಿಪಾಳ್ಯ ಠಾಣೆಗೆ ಮೊದಲಿಗೆ ದೂರನ ನೀಡ್ತಾನೆ. ಪೊಲೀಸರು ಅನುಮಾನ ಬಂದು ಸಿಸಿಬಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಾಗ ಸಿಸಿಬಿ ACP ಮಂಜುನಾಥ್ ಚೌಧರಿ ಅಲ್ಲಿಗೆ ಬಂದಿರುವಂತದ್ದು. ಅವರು ಕೂಡ ಗಿರೀಶ್ ಗೌಡನ ಮೇಲೆ ಎಲ್ಲೋ ಒಂದ್ ಕಡೆ ಅನುಮಾನ ಬಂದು ವಿಚಾರಣೆಯನ್ನ ನಡೆಸಿದಾಗ ಆತನೇ ಈ ಒಂದು ದಂಧೆಯಲ್ಲಿ ಭಾಗಿಯಾಗಿದ್ದ. ಅಸಲಿಗೆ ಆತನ ಕಚೇರಿಗೆ ಹೋಗಿದ್ದಂತಹ ದಂಪತಿ ಸಂತ್ರಸ್ತರು ಅನ್ನೋದು ಪೊಲೀಸರಿಗೆ ಮನವರಿಕೆ ಆಗುತ್ತೆ. ಆನಂತರ ಆತನನ್ನ ಕರ್ಕೊಂಡೋಗಿ ಅವನ ಕಚೇರಿಗೆ ವಿಚಾರಣೆಯನ್ನು ನಡೆಸಿದಾಗ ಸಾಕಷ್ಟು ಪ್ರಮಾಣದಲ್ಲಿ ನಕಲಿ ಅಂಕಪಟ್ಟಿಗಳು ಸಿಕ್ಕಿರುವಂತದ್ದು ಮತ್ತು ಕೆಲ ಕಂಪ್ಯೂಟರ್ ಸಿಸ್ಟಮ್ಗಳನ್ನು ಕೂಡ ಒಂದು ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತು ಗಿರೀಶ್ ಗೌಡನನ್ನು ಇವಾಗ ಆಲ್ರೆಡಿ ಬಂಧಿಸಿ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಒಂದು ವಿಚಾರಣೆಯನ್ನು ಸಹ ಒಂದು ನಡೆಸ್ತಿರುವಂತದ್ದು ಸದ್ಯಕ್ಕೆ. ಪ್ರತಿಮಾ, ಥ್ಯಾಂಕ್ ಯು ಚೇತನ್ ತಮ್ಮ ಮಾಹಿತಿಗೆ.